ಜಗತ್ತು ವಿಶ್ವವಂದ್ಯ ಆಗಬೇಕು ತಾಯಿ ಭಾರತ ಮಾತೆಗೆ ವಿಶ್ವ ಗೌರವವನ್ನು ಕೊಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಇವತ್ತು ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಹತ್ತಿರ ಹತ್ತಿರ ಆಗತಕ್ಕಂತಹ ಸಾಂದರ್ಭಿಕ ಸನ್ನಿವೇಶವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಆ ನೂರರ ವರ್ಷದ ಸಂದರ್ಭದಲ್ಲಿ ಭಗವದ್ವಜ ಪ್ರತಿ ಹಿಂದುವಿನ ಮನೆಯಲ್ಲಿ ರಾರಾಜಿಸಬೇಕು ಇವತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಕಾರ್ಯಕರ್ತರು ಯಾರಂತ ಹೇಳಿದರೆ ಸುಳ್ಯ ಭಾಗದವರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ ಶಾಸಕರು ಅಥವಾ ಜನಪ್ರತಿನಿಧಿಗಾಗಿ ಇರದಂತಹ ಗೌರವ ನಿಮ್ಮಿಂದ ಪ್ರಾಪ್ತಿಯಾಗಿದೆ ನಾನು ಯಾವತ್ತೂ ಕೂಡ ಚಿರಋಣಿ ನಿಮ್ಮ ಎದುರು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಈ ಕ್ಷೇತ್ರದಲ್ಲಿ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಅವಮಾನ ಆದರೆ ಅದನ್ನು ನಾನು ಖಂಡಿತ ಜೀವ ಇದ್ದು ಸಹಿಸುವುದಿಲ್ಲ ನಿಮ್ಮ ಜೊತೆಗೆ ಇದ್ದೇನೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎನ್ ಎ ರಾಮಚಂದ್ರರವರು ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿದರು ತೊಂಬತ್ತ ಒಂದರಲ್ಲಿ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನಗಳು ಹಿಂದೂ ಸಮಾಜದ ಅಸ್ಮಿತೆಯಾಗಿರ್ತಕ್ಕಂತಹ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ಕೆಲಸ ಮಾಡಿರತಕ್ಕಂತಹ ಸಂದಿಗ್ಧತೆಯ ಸನ್ನಿವೇಶಗಳು ಮುಂದಿನ ಅನೇಕ ವರ್ಷಗಳ ಕಾಲ ರಾಷ್ಟ್ರೀಯ ವಿಚಾರಧಾರೆಗಳ ಮುಖಾಂತರ ಹಿಂದುತ್ವವೇ ಈ ಕ್ಷೇತ್ರದಲ್ಲಿ ಇರಬೇಕು ಧರ್ಮ ಆಧಾರಿತವಾಗಿರತಕ್ಕಂತಹ ರಾಜಕಾರಣವೇ ಈ ಕ್ಷೇತ್ರದಲ್ಲಿ ಇರಬೇಕು ಈ ಸಮಾಜದ ಕಟ್ಟ ಕಡೆಯ ಹಿಂದೂ ಕೂಡ ತಲೆ ಎತ್ತಿ ಬದುಕತಕ್ಕಂತಹ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರತಕ್ಕಂತಹ ಅನೇಕ ಘಟನೆಗಳ ನಡುವೆ ಇವತ್ತು ನಾವೆಲ್ಲ ಇವತ್ತು ಒಂದು ವೇದಿಕೆಯ ಅಡಿಯಲ್ಲಿ ನಿಲ್ಲತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಯೋಧ್ಯೆಯ ಹೋರಾಟದ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನ ಒತ್ತೆಯಾಗಿಟ್ಟುಕೊಂಡು ಕರ್ನಾಟಕದಲ್ಲಿ ಪ್ರಥಮವಾಗಿ ಕರಸೇವೆಯನ್ನ ಮಾಡ್ತಿದ್ದೇನೆ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕೆಲಸ ಮಾಡಿರತಕ್ಕಂತಹ ಕುರುಂಜಿ ಪುರುಷೋತ್ತಮರನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗತಕ್ಕಂತಹ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಬಲಿದಾನ ಆಯಿತು ನಮ್ಮ ಅಸ್ಮಿತೆಯ ಭ್ರಷ್ಟೆಯಾಗಿರ್ತಕ್ಕಂತಹ ಮಂದಿರದ ನಿರ್ಮಾಣ ಕಾರ್ಯ ಆ ಪುಣ್ಯ ಭೂಮಿಯಲ್ಲೇ ಜನ್ಮಸ್ಥಾನದಲ್ಲಿ ಆಗಬೇಕು ಅಂತಕ್ಕಂತಹ ಯೋಚನೆಯ ನಡುವೆ ತಮ್ಮ ಬದುಕನ್ನ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀವಿ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಆಂದೋಲನದಲ್ಲಿ ಭಾಗವಹಿಸಿರ್ತಕ್ಕಂತಹ ಗೋಪಾಲರು ಎನ್ ಎ ರಾಮಚಂದ್ರರು ಇವತ್ತು ನಮಗೆ ಆದರ್ಶ ನಮಗೆ ಆದರ್ಶ ಸಾವಿರಾರು ಹಿಂದೂಗಳ ಭಾವನೆಗಳು ಧರ್ಮವನ್ನ ಈ ಭೂಮಿಯಲ್ಲಿ ಉಳಿಸಬೇಕು ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು ಯಾವ ಹಿಂದೂ ಸಮಾಜದ ಮುಂದೆ ಇರತಕ್ಕಂತಹ ಯಾವುದೇ ಸವಾಲುಗಳು ಇದ್ರೂ ಕೂಡ ಪಲಾಯನವನ್ನ ಮಾಡದೆ ನಮ್ಮ ಬದುಕನ್ನು ಅರ್ಪಣೆ ಮಾಡಿರ್ತಕ್ಕಂಥ ಸಮಾಜ ಜಗತ್ತಿನಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ಹಿಂದೂ ಸಮಾಜ ಅನ್ನೋದನ್ನು ನಾವು ಇವತ್ತು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಎಲ್ಲ ಹಿನ್ನೆಲೆಯನ್ನ ಇಟ್ಟುಕೊಂಡು ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನ ಕೆಗಾಣಿಸಬೇಕು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾವನೆಗಳು ಕೂಡ ಸಮಾಜದಲ್ಲಿ ಗೌರವ ತೆಗತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆ ಇಡಿಯಲ್ಲಿ ಇವತ್ತು ಲೋಕದ ಕಲ್ಯಾಣಕ್ಕೋಸ್ಕರ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳನ್ನು ನೀವೆಲ್ಲ ಅನುಭವಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಯಾವುದು ಕೂಡ ಮಾಡಬಹುದು ಅಂತಕ್ಕಂತಹ ಯೋಚನೆ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇನ್ನಿತರ ಅಧಿಕಾರಿಗಳದ್ದು ಇರ್ಬೋದು ಒಂದಂತೂ ನಾನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದಕ್ಕೆ ಅಧಿಕಾರಿಗಳಿಗೆ ಇಚ್ಛೆ ಪಡ್ತಾ ಇದ್ದೇನೆ ನಾವು ಮಾಡ್ತಾ ಇರುವಂಥದ್ದು ಧಾರ್ಮಿಕ ಕಾರ್ಯಕ್ರಮ ನೀವು ಕೂಡ ಹಿಂದೂಗಳಿದ್ದೀರಿ ಇವತ್ತು ಸಮಾಜದ ಮುಂದೆ ನಾನಾ ರೀತಿಯ ಸವಾಲುಗಳ ನಡುವೆ ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳು ಹಿಂದೂ ಸಮಾಜದ ಮೇಲೆ ಸಂಘರ್ಷಗಳು ಇವೆಲ್ಲದರ ನಡುವೆ ಹಿಂದೂ ಸಮಾಜ ಮಾಡ್ತಿರತಕ್ಕಂತಹ ಕಾರ್ಯಕ್ರಮಕ್ಕೆ ನೀವು ತಡೆ ಹೊಡ್ತಿದ್ದೀರಿ ಅಂತೇಳಿ ಆದರೆ ಸಮಾಜ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಇಲಾಖೆಯವರಿಗೆ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಗೋಪಾಲರವರು ಭಯೋತ್ಪಾದನಾ ಸಂಘಟನೆಯ ಜೊತೆ ಇಲ್ಲ ಗೋಪಾಲರವರು ಭ್ರಷ್ಟಾಚಾರದ ವ್ಯವಸ್ಥೆಯ ಜೊತೆಗೆ ಇಲ್ಲ ಗೋಪಾಲರವರು ಸಾಮಾಜಿಕ ಬದ್ಧತೆಯ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಸುಮಾರು ನಲವತ್ತು ನಲವತ್ತೆಂಟು ಕೇಸುಗಳನ್ನು ಮೈ ಮೇಲೆ ಹಾಕಿಕೊಂಡಿರುವವರು ನೀವು ಯೋಚನೆ ಮಾಡಬೇಕಲ್ವಾ ಯಾರು ನಿಮಗೆ ಸೂಚನೆಯನ್ನು ಕೊಡ್ತಾ ಇರೋ ಕಾರ್ಯಕ್ರಮವನ್ನು ವಿರೋಧ ಮಾಡಿ ಅನ್ನತಕ್ಕಂಥ ಸೂಚನೆಯನ್ನು ಯಾರ ವ್ಯಕ್ತಿ ಕೊಡ್ತಾ ಇದ್ದಾನೆ ಯಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು ಅನ್ನತಕ್ಕಂಥ ಯೋಚನೆಯನ್ನು ಇಟ್ಟುಕೊಂಡು ಯಾರು ನಿಮಗೆ ಒತ್ತಡವನ್ನು ತರ್ತಾ ಇದ್ದಾರೆ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನು ಅರಿತುಕೊಂಡು ಇವತ್ತು ನೀವು ಸಮಾಜದಲ್ಲಿ ಕೆಲಸವನ್ನು ಮಾಡಬೇಕಲ್ವಾ ನೆನಪಿರಲಿ ಪ್ರದೀಪ್ ಅವರೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನ ಒಂದು ಕ್ಷಣವೂ ಕೂಡ ಬಿಟ್ಟಿರತಕ್ಕಂತಹ ಸಮಾಜ ನಮ್ಮದಿದೆ ಅನ್ನುವಂಥದ್ದು ನೆಮಗ್ ನೆನಪಿರ್ಲಿ ಇವತ್ತು ಖಾಕೀಯ ವ್ಯವಸ್ಥೆಯಡಿಯಲ್ಲಿ ಸಮಾಜದ ಮೇಲೆ ಸಂಘರ್ಷವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಡಿ ಅನ್ನುವಂಥ ವಿಚಾರವಾದ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಸಾವಿರಾರು ಸವಾಲುಗಳು ನೋವುಗಳು ಅಪಮಾನಗಳ ನಡುವೆ ಇವತ್ತು ಹಿಂದೂ ಸಮಾಜ ಇದೆ ನಾವು ಆರಾಧನೆ ಮಾಡತಕ್ಕಂತಹ ಶ್ರದ್ಧೆಯಿಂದ ತಾಯಿಯ ನಂತರದ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಗೋಮಾತೆಯನ್ನ ಕಣ್ಣೆದುರು ಹತ್ಯೆ ಮಾಡತಕ್ಕಂತಹ ವಿದ್ಯಮಾನಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಈ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ನಮ್ಮ ತಾಯಂದಿರು ಸಹೋದರಿಯರ ಮೇಲೆ ಬಲತ್ಕಾರದಂತಹ ಘನಘೋರ ಕೃತ್ಯಗಳನ್ನು ನೋಡತಕ್ಕಂತಹ ಸನ್ನಿವೇಶಗಳು ಇವತ್ತು ನಿರ್ಮಾಣ ಆಗಿದೆ ಇವತ್ತು ಧಾರ್ಮಿಕ ವ್ಯವಸ್ಥೆ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳ ನಡುವೆ ಕೆಲಸ ಮಾಡತಕ್ಕಂತಹ ನಮ್ಮ ಕಾರ್ಯಕರ್ತರು ಬೀದಿ ಹೆಣ ಆಗತಕ್ಕಂತಹ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಯಾವ ಸಮಾಜದಕ್ಕೆ ನೈತಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಸ್ವಾರ್ಥಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಇವತ್ತು ಅಧಿಕಾರದ ಅಮಲಿನಲ್ಲಿ ತೇಲತಕ್ಕಂತಹ ಆ ನೋವು ಅಪಮಾನಗಳು ವ್ಯವಸ್ಥೆಗಳ ನಡುವೆ ಈ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅನ್ನುವಂತಹ ಯೋಚನೆಯ ನಡುವೆ ನಾವೆಲ್ಲರವನ್ನ ಮರೆತು ಧರ್ಮವನ್ನು ಉಳಿಸಬೇಕು ಅನ್ನತಕ್ಕಂಥ ಯೋಚನೆಯ ಕಡೆಗೆ ಇವತ್ತು ಚಿಂತನೆ ಮಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಜಗತ್ತು ವಿಶ್ವವಂದ್ಯ ಆಗಬೇಕು ಆ ಭಾರತ ಮಾತೆ ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ತಾಯಿ ಭಾರತ ಮಾತೆಗೆ ವಿಶ್ವ ಗೌರವವನ್ನು ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಇಡೀ ಜಗತ್ತಿಗೆ ನೇತೃತ್ವವನ್ನು ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ತೋರಿಸತಕ್ಕಂತಹ ಕೆಲಸ ಕಾರ್ಯಗಳು ಮುಂದಿನ ನೂರಾರು ವರ್ಷಗಳ ಕಾಲ ಆಗಬೇಕು ಅನ್ನುವಂತಹ ಯೋಚನೆಯಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು ತೊಂಬತ್ತು ತೊಂಬತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಹಿಂದೂ ಸಮಾಜದ ನೋವು ಅಪಮಾನ ಅವಮಾನ ಸಂಘರ್ಷದ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದೆ ಇವತ್ತು ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಹತ್ತಿರ ಹತ್ತಿರ ಆಗತಕ್ಕಂಥ ಸಾಂದರ್ಭಿಕ ಸನ್ನಿವೇಶವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಆದರೆ ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಯೋಚನೆಗಳು ಯಾವ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗಳು ಸಾಕಾರಗಳು ಬೇಕು ಅನ್ನೋತಕ್ಕಂತಹ ಚಿಂತನೆಗಳು ಆ ನೂರರ ವರ್ಷದ ಸಂದರ್ಭದಲ್ಲಿ ಭಗವದ್ವಜ ಪ್ರತಿ ಹಿಂದುವಿನ ಮನೆಯಲ್ಲಿ ರಾರಾಜಿಸಬೇಕು ಅನ್ನತಕ್ಕಂತಹ ಕಲ್ಪನೆಯ ಜೊತೆಗೆ ಇವತ್ತು ಕಾರ್ಯಕರ್ತರು ವಿಶೇಷವಾಗಿ ಹಿಂದುತ್ವದ ಜೊತೆ ಜೊತೆಗೆ ಸಾಗತಕ್ಕಂತಹ ಕೆಲಸ ಕಾರ್ಯ ಮಾಡ್ತಾ ಇರುವಂಥದ್ದು ಇವತ್ತು ಸಮಾಜಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಕೊಂಡಿದೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕೋಸ್ಕರ ಸುಳ್ಯದ ಹಿಂದೂ ತರುಣರಿಗೆ ಹೃದಯ ತುಂಬಿದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದಷ್ಟು ದಿವಸಗಳ ಹಿಂದೆ ಕರ್ನಾಟಕ ವಿಧಾನಸಭೆಯ ಚುನಾವಣೆ ನಡೆದಿತ್ತು ನಮ್ಮೆಲ್ಲರ ಯೋಚನೆಗಳು ಕೂಡ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಆ ಸಂತೋಷದ ಕ್ಷಣವನ್ನು ನಮ್ಮ ಕ್ಷೇತ್ರದಲ್ಲಿ ಕೂಡ ಕಾಣಬೇಕು ಅನ್ನತಕ್ಕಂಥ ಯೋಚನೆ ಇಡಿಯಲ್ಲಿ ಇವತ್ತು ರಾಜಕಾರಣಿಗಳು ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಕೈಗೊಂಡಿರತಕ್ಕಂಥ ಒಂದು ತಪ್ಪು ಹೆಜ್ಜೆಯ ವಿರುದ್ಧ ಆ ಸ್ವಾಭಿಮಾನದ ಹೋರಾಟದಲ್ಲಿ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೆವು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಅವಗಣನೆ ಆಗಕೂಡದು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಬಲಿದಾನ ಆಗಬಾರದು ಯಾವ ಸಮಾಜದ ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ಶ್ರದ್ಧಾ ಕೇಂದ್ರಗಳ ಅಪಮಾನ ಆದಂತಹ ಸಂದರ್ಭದಲ್ಲಿ ಹೋರಾಟದ ಜೊತೆಯಲ್ಲಿ ಆ ಹಿಂದೂಗಳ ಕಾರ್ಯಕರ್ತರ ಜೊತೆಗೆ ಇರಬೇಕು ಆ ಜನಪ್ರತಿನಿಧಿ ಅನ್ನತಕ್ಕಂಥ ಯೋಚನೆಯ ನಡುವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ಪರಿವಾರದ ಹಿರಿಯರ ಆಶಯದಂತೆ ನಾನು ಕೂಡ ಪುತ್ತೂರಿನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದೆ ನಮ್ಮ ಯೋಚನೆಗಳು ಅತ್ಯಂತ ಸ್ಪಷ್ಟವಾಗಿತ್ತು ಹಿಂದುತ್ವದ ಪರಿಕಲ್ಪನೆ ಇ ನಮ್ಮ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಇರಬೇಕು ಯಾವ ಹಿಂದೂ ಸಮಾಜದ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ತಲೆ ಎತ್ತಿ ನಡೆಯತಕ್ಕಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ಚುನಾವಣೆ ಇಡೀ ರಾಜ್ಯದಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಚುನಾವಣೆ ನಡೆದೋಯಿತು ಸಹಸ್ರಾರು ಸಹಸ್ರಾರು ಕಾರ್ಯಕರ್ತರ ಕೆಲಸ ಕಾರ್ಯಗಳು ಒಂದು ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಯಾವುದೇ ರೀತಿಯ ಹಣಕಾಸಿನ ವೆಚ್ಚವನ್ನ ಕೂಡ ಅವನು ಭರಿಸಬಾರ್ದು ನೋವಿನಲ್ಲಿರ್ತಕ್ಕಂಥ ಕಾರ್ಯಕರ್ತರ ಜೊತೆಗೆ ಅವರಿಗೆ ಶಕ್ತಿಯಾಗಿ ಮುಂದಿನ ದಿವಸದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಅಡಿಯಲ್ಲಿ ಒಂದು ಮತಕ್ಕೆ ಹತ್ತು ರೂಪಾಯಿಯಂತೆ ಆ ಚುನಾವಣೆಯಲ್ಲಿ ಹಾಕಿ ಚುನಾವಣೆಯನ್ನ ಎದುರಿಸಿ ಸ್ವಾಭಿಮಾನದ ಬದುಕನ್ನು ರಾಷ್ಟ್ರಕ್ಕೆ ತೋರಿಸತಕ್ಕಂತಹ ಸಂದರ್ಭವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಆದರೆ ಕೊನೆಯ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹಾಕಿರತಕ್ಕಂತಹ ಇಟ್ಟಿರ್ತಕ್ಕಂಥ ತಪ್ಪು ಹೆಜ್ಜೆಗಳು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸೋಲಿಗೆ ಕಾರಣ ಆಯಿತು ಕಾರ್ಯಕರ್ತರು ಈ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲವನ್ನು ನಮ್ಮ ಬಿಟ್ಟು ನಮ್ಮ ಜೊತೆಗೆ ಆ ಕೊನೆಯ ಸಂದರ್ಭದವರೆಗೂ ನಮ್ಮಲ್ಲಿ ಅಧಿಕಾರ ಇರಲಿಲ್ಲ ಹಣ ಇರಲಿಲ್ಲ ಯಾವುದೂ ಇರಲಿಲ್ಲ ಆದರೆ ಸಿದ್ಧಾಂತ ಉಳಿಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆ ಸಾಕಾರಗೊಳ್ಬೇಕು ನೂರು ವರ್ಷದ ಆ ಸಂದರ್ಭದಲ್ಲಿ ಭಗವಧ್ವಜ ಕ್ಷೇತ್ರದಲ್ಲಿ ಮನೆ ಮನೆಯಲ್ಲಿ ಹಾರಾಟ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ಕಣ್ಣೀರಿನಲ್ಲಿ ಕೆಲಸ ಮಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು ಇವತ್ತು ನೋವಿದೆ ನಮಗೆ ನೋವಿದೆ ಎನ್ ಎ ರಾಮಚಂದ್ರ ಅವರು ಹೇಳಿದರು ಸಂಘಕ್ಕೋಸ್ಕರ ಸಹಸ್ರಾರು ಲಕ್ಷಾಂತರ ಕಾರ್ಯಕರ್ತರ ಬಲಿದಾನ ಆಗಿದೆ ಇವತ್ತು ಅಧಿಕಾರಕ್ಕೋಸ್ಕರ ಸಿದ್ಧಾಂತವನ್ನು ಬಿಟ್ಟು ಕಾರ್ಯಕರ್ತರನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥಿತ ಷಡ್ಯಂತರಗಳ ಆ ಕೆಲಸ ಕಾರ್ಯದಿಂದಾಗಿ ಹಿಂದೂ ಸಮಾಜಕ್ಕೆ ಸೋಲಾಯಿತು ಹಿಂದೂ ಸಮಾಜಕ್ಕೆ ನೋವಾಯಿತು ಸಾವಿರಾರು ಸಾವಿರಾರು ಮಾತೆಯರು ಕಣ್ಣೀರನ್ನು ಆ ಸಂದರ್ಭದಲ್ಲಿ ಹಾಕಿದರು ಇವತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರು ಯಾರಂತ ಹೇಳಿದ್ರೆ ಸುಳ್ಯ ಭಾಗದವರು ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ ನಮಗೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇರ್ಲಿ ಇಲ್ಲದಿರಬಹುದು ಆದರೆ ಕೊನೆಯ ದಿನದವರೆಗೂ ತನು ಮನ ಧನ ಎಲ್ಲವನ್ನ ಅಪಮಾನ ಅವಮಾನಗಳ ಎಲ್ಲವನ್ನ ಕೂಡ ಸಹಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆಗೆ ನೀವು ನಿಂತಿದ್ದೀರಲ್ವಾ ಯಾವತ್ತೂ ಕೂಡ ನನಗೆ ಶಾಸಕರು ಅಥವಾ ಜನಪ್ರತಿನಿಧಿಗಾಗಿ ಇರದಂತಹ ಗೌರವ ನಿಮ್ಮಿಂದ ಪ್ರಾಪ್ತಿಯಾಗಿದೆ ನಾನು ಯಾವತ್ತೂ ಕೂಡ ನಿಮ್ಮ ನಿಮ್ಮೆದುರು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಅದಕ್ಕೋಸ್ಕರ ಮುಂದಿನ ಹೋರಾಟಗಳು ಇವತ್ತು ನಡಿಬೇಕಾಗಿದೆ ಇವತ್ತು ಸಮಾಜದ ಮುಂದೆ ಸವಾಲಿನ ನಡುವೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ ಇವತ್ತು ಸಮಾಜದ ಮುಂದೆ ಇರತಕ್ಕಂಥ ನಾನಾ ರೀತಿಯ ಕೆಲಸ ಕಾರ್ಯಗಳು ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ಧಾರಗಳ ನಡುವೆ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ಹಿಂದೂ ಸಮಾಜವನ್ನು ಒಗ್ಗೂಡಿಸಬಲ್ಲದು ಅನ್ನುವಂಥದ್ದು ನಮಗೆಲ್ಲರಿಗೂ ಸ್ಪಷ್ಟತೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳು ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡತಕ್ಕಂಬ ತಕ್ಕಂಥ ನರೇಂದ್ರ ಮೋದಿಯವರ ಆ ಶಕ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ನಾವು ಒಂದಷ್ಟು ಸಮಯಗಳ ಹಿಂದೆ ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ಪ್ರವೀಣ್ ಪೂಜಾರಿಯನ್ನು ಕಳ್ಕೊಂಡೆವು ಯಾವ ಸಂಘದ ಕೆಲಸ ಕಾರ್ಯವೇ ನನ್ನ ಕೆಲಸ ಪಕ್ಷದ ಚಿಂತನೆಗಳೇ ನಮ್ಮ ಯೋಚನೆ ಅನ್ನುವಂಥ ರೀತಿಯಲ್ಲಿ ತನ್ನನ್ನು ಅರ್ಪಣೆ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಸಹೋದರ ಪ್ರವೀಣ್ ಪೂಜಾರಿ ಅವರ ಹತ್ಯೆ ಆಯಿತು ಎನ್ ಐ ಎ ತನಿಖೆಯ ಮುಖಾಂತರ ಇವತ್ತು ಸಾಬೀತಾಯಿತು ಹಿಂದುಗಳನ್ನು ಹೆದರಿಸುವಂಥ ತಂತ್ರದ ಮುಖಾಂತರ ಇವತ್ತು ಕಾರ್ಯಕರ್ತರನ್ನು ಹತ್ಯೆ ಮಾಡತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇರುವಂಥದ್ದು ಎಲ್ಲಿ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಆ ತನಿಖೆಯ ಸಂದರ್ಭದಲ್ಲಿ ಸಾಬೀತಾಯಿತು ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಬದುಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಯಾವುದೋ ಒಂದಷ್ಟು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಸೌಮ್ಯ ಭಟ್ಟಿನ ಹತ್ಯೆಯ ಸಂದರ್ಭ ತನ್ನ ಮಾನವನ್ನು ಉಳಿಸುವುದಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂತಹ ಸೌಮ್ಯ ಭಟ್ಟಿನ ಆ ಹತ್ಯೆ ನಮ್ಮ ಕಣ್ಣೆದುರು ಕಾಣ್ತದೆ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ನಮ್ಮ ಸಹೋದರಿ ಅಕ್ಷತ ಅನ್ನುವಂಥ ಹುಡುಗಿಯ ಹತ್ಯೆ ನಮ್ಮ ಕಣ್ಣೆದುರು ನಡೆಯುತ್ತೆ ನಾವು ಕೂಡ ನಮ್ಮ ಮನೆಯವರನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಲ್ವಾ ಯಾವ ಸ್ವಾರ್ಥ ಸಾಧನೆಯ ಮುಖಾಂತರ ಇವತ್ತು ಅಧಿಕಾರಕ್ಕೋಸ್ಕರ ಸಿದ್ಧಾಂತ ತತ್ವ ಇವೆಲ್ಲವನ್ನು ಬಿಟ್ಟು ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಸಂಘಟನೆಗಳು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಹೋರಾಟಗಳು ನಡೀತಾ ಇದೆ ನಾನು ಇವತ್ತು ಇಷ್ಟು ಮಾತ್ರ ಹೇಳಬಲ್ಲೆ ನಿಮ್ಮ ಮನೆ ಮಗನ ರೀತಿಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬಲ್ಲೆ ಯಾವ ದೇವ ದುರ್ಲಭ ಕಾರ್ಯಕರ್ತ ಅನ್ನುವಂಥ ಯೋಚನೆಯಡಿ ಕೇಸರಿಗೋಸ್ಕರ ಇಡೀ ಜೀವವನ್ನು ತ್ಯಾಗ ಮಾಡಲಿಕ್ಕೆ ಒಬ್ಬ ಕಾರ್ಯಕರ್ತ ಸಿದ್ಧನಾಗ್ತಾನೆ ಅಂತೇಳಿ ಆದರೆ ನಾನು ಕೂಡ ಅನಿವಾರ್ಯವಾದರೆ ಈ ಹಿಂದುತ್ವಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡೋದಕ್ಕೂ ಕೂಡ ಸಿದ್ಧನಿದ್ದೇನೆ ಅದು ಹೋರಾಟದ ಮುಖಾಂತರ ಅವಮಾನ ಆಗಿರತಕ್ಕಂಥ ಸಂದರ್ಭದಲ್ಲಿ ಮತ್ತು ಹಿಂದುತ್ವದ ಪ್ರತಿಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಯೋಚನೆಯನ್ನು ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಜಿಲ್ಲೆಯ ಸೂಕ್ಷ್ಮತೆಯನ್ನು ತಾವೆಲ್ಲ ಅರಿತುಕೊಂಡು ಮುಂದಿನ ದಿವಸದಲ್ಲಿ ಕೆಲಸ ಮಾಡತಕ್ಕಂತಹ ಶಕ್ತಿ ನಮಗೆಲ್ಲರಿಗೂ ನಾವು ಆರಾಧನೆ ಮಾಡತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡತಕ್ಕಂಥ ಸತ್ಯನಾರಾಯಣ ದೇವರು ನಮಗೆ ಅನುಗ್ರಹವನ್ನು ಕೊಡಲಿ ಎನ್ ಎ ರಾಮಚಂದ್ರರಂತಹ ಗೋಪಾಲರಂತಹ ಆ ಈ ಸಮಾಜಕ್ಕೆ ಅರ್ಪಣೆ ಮಾಡಿರತಕ್ಕಂಥ ಹಿರಿಯರ ಎದುರು ನಾನೇನೂ ಅಲ್ಲ ಆದರೆ ಅವರ ಆಶೀರ್ವಾದ ಅವರ ಸಿದ್ಧಾಂತರ ಅವರ ಬದುಕನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ಬದುಕಿನ ಕೃತಾರ್ಥನೆಯನ್ನು ನಾನು ಸಾಧಿಸಬಲ್ಲೆ ತನಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸು ಅನ್ನತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕದ ಚಿಂತನೆಯ ಜೊತೆಗೆ ಆ ಪರಮ ವೈಭವವನ್ನು ನಮ್ಮ ಕಣ್ಣೆದುರು ಕಾಣತಕ್ಕಂಥ ಆ ದಿವಸಗಳು ಅತ್ಯಂತ ಹತ್ತಿರವಾಗಿ ಬರಲಿ ನೂರು ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಆಗತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಅತ್ಯಂತ ಬಲಿಷ್ಠವಾಗಿದೆ ಯಾವ ಧರ್ಮ ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಇಡೀ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆಗೆ ಹಿಂದೂ ಸಮಾಜ ಸಿದ್ಧ ಇದೆ ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡೋಣ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ತಾಯಿ ಆಶೀರ್ವಾದವನ್ನು ಮಾಡಲಿ ಭಾರತ ಮಾತೆಯನ್ನು ಜಗತ್ತು ಗೌರವಿಸ್ತಕ್ಕಂಥ ದಿವಸ ಬರಲಿ ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ದೇಶಕ್ಕೆ ಬರಲಿ ಅಂತಕ್ಕಂಥ ಒಂದೇ ಒಂದು ಪ್ರಾರ್ಥನೆಯ ಜೊತೆಗೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳು ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದಂಥ ರೀತಿಯಲ್ಲಿ ನನ್ನ ಸಾಮಾಜಿಕ ಜೀವನವನ್ನು ಸಮಾಜದ ಜೊತೆಗೆ ಮುಂದಿನ ದಿವಸದಲ್ಲಿ ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ನಾವು ನಂಬಿರ್ತಕ್ಕಂಥ ದೈವ ದೇವರುಗಳು ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ನಿಮಗೆ ಕರುಣಿಸಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದರ ಮುಖೇನ ಮತ್ತೆ ಕೇಸರಿಗೆ ಸಮಾಜದಲ್ಲಿ ಶಾಶ್ವತವಾಗಿ ಗೌರವ ಸಿಗತಕ್ಕಂಥ ವಿದ್ಯಮಾನಗಳು ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಈ ಕಾರ್ಯಕ್ರಮವನ್ನು ನಬೂತು ಅನ್ನತಕ್ಕಂತಹ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದೀರಿ ನಿಮಗೆ ಆಗಿರತಕ್ಕಂತಹ ಅಪಮಾನ ಅವಮಾನ ನನಗಾಗಿದೆ ಅಂತ ನಾನು ಭಾವಿಸಿದ್ದೇನೆ ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಅವಮಾನ ಆದರೆ ಅದನ್ನು ನಾನು ಖಂಡಿತ ಜೀವ ಇದ್ದು ಸಹಿಸುವುದಿಲ್ಲ ನಿಮ್ಮ ಜೊತೆಗೆ ಇದ್ದೇನೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಿಮಗೆಲ್ಲರಿಗೂ ಮತ್ತೆ ತಲೆಬಾಗಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹಾತುಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ ಯಾವುದೇ ವಸ್ತು ಖರೀದಿಸಿ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ತರಹದ ಸೀರೆ ಧೋತಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಗಳು ಲೆಗಿನ್ಸ್ ಪ್ಲಾಜೋ ಪ್ಯಾಂಟ್ಗಳು ಶರ್ಟ್ ಜೀನ್ಸ್ ಪ್ಯಾಂಟ್ಗಳು ನೈಟಿ ಬಾಬಾ ಸೂಟ್ ಚಪ್ಪಲಿಗಳು ಬ್ಯಾಗ್ ಆಟಿಕೆ ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ ಪುತ್ತೂರು ಐದು ಆರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಪ್ರಾರಂಭ ನೀವು ಭೇಟಿ ಕೊಡಿ ನಿಮ್ಮವರನ್ನು ಕರೆತನ್ನಿ ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ